ಸೀತಾರಾಮ ಸೀರಿಯಲ್ನಲ್ಲಿ ಸೀತಾರಾಮ ಜೋಡಿ ಎಷ್ಟು ನೋಡುಗರಿಗೆ ಖುಷಿ ಕೊಡ್ತಾ ಇದೆಯೋ ಅಷ್ಟೇ ಪ್ರಿಯಾ ಅಶೋಕ್ ಜೋಡಿ ಕೂಡ ನೋಡುಗರಿಗೆ ಖುಷಿ ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪ್ರಿಯಾ ಇದೀಗ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾಳೆ. ಈ ವಿಚಾರ ಪ್ರಿಯಾಗೆ ಬಿಟ್ಟು ಪ್ರಿಯಾ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೂ ತಿಳಿದಿದೆ. ಅಶೋಕ್ ಪ್ರಿಯಾ ಅವರ ತಾಯಿ ಮತ್ತು ಅಶೋಕ್ ತಂಗಿ ಅಂಜುಗೂ ಕೂಡ ಈ ವಿಚಾರ ಗೊತ್ತಾಗಿದೆ. ರಾಮ್ ಮತ್ತು ಸೀತಾಗೆ ಇನ್ನೂ ಪ್ರಿಯಾಗೆ ಕ್ಯಾನ್ಸರ್ ಇರುವಂತಹ ವಿಚಾರ ಗೊತ್ತಾಗಿಲ್ಲ. ಯಾವಾಗ ಅಶೋಕ್ ಪ್ರಿಯಾಳನ್ನ ಒಂದು ಕ್ಯಾರವನ್ ಬುಕ್ ಮಾಡಿ ಒಂದು ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಅವಳಿಗೊಂದು ಸರ್ಪ್ರೈಸ್ ಲಂಚನ್ನ ಏರ್ಪಾಡ್ ಮಾಡಿರ್ತಾನೆ, ಅದಾದ ನಂತರದಲ್ಲಿ ಬದುಕಿರೋ ಅಷ್ಟಿನ ಖುಷಿಯಾಗಿರಬೇಕು ಅನ್ನುವಂಥ ಮಾತುಗಳನ್ನಾಡ್ತಾನೆ, ಆಗ ಪ್ರಿಯಾಗೆ ಸ್ವಲ್ಪ ಮಟ್ಟಿಗೆ ಅನುಮಾನ ಬಂದರೂ ಕೂಡ ಅಶೋಕ್ಗೇನಾದರೂ ಆಗಿರಬಹುದಾ ಅಂತ ಆಕೆ ಗಾಬರಿ ಆಗ್ತಾಳೆ. ಆದರೆ ಯಾವಾಗ ಅಶೋಕ್ ಅಂಜಲಿ ಹತ್ರ ಮಾತನಾಡ್ತಾ ಇರುವಂಥ ವಿಚಾರವನ್ನ ಪ್ರಿಯಾ ಕೇಳಿಸ್ಕೊಳ್ತಾಳೋ ಆಗ ತನಗೇ ಈ ಸಮಸ್ಯೆ ಇದೆ ಅನ್ನೋದು ಪ್ರಿಯಾಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಆಕೆ ಎದೆ ನುಚ್ಚು ನೂರಾಗುತ್ತೆ. ಆ ನಂತರದಲ್ಲಿ ಆಕೆಗೆ ವಿಷಯ ಗೊತ್ತಾಗಿದೆ ಅಂತ ಅಶೋಕ್ ಕೂಡ ಗಾಬರಿ ಆಗ್ತಾನೆ. ಆದರೆ ಪ್ರಿಯಾ ತನಗೇನೂ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾಳೆ. ಇತ್ತೀಚೆಗೆ ಎಲ್ಲೆಡೆಯೂ ಕ್ಯಾನ್ಸರ್ ಮಹಾಮಾರಿ ಹೆಚ್ಚಾಗ್ತಾ ಇದ್ದು ಈ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ ಚಾನೆಲ್ ಹಾಗೆ ಸೀರಿಯಲ್ ಕಂಟೆಂಟ್ ವಿಭಾಗ ಕೂಡ ಪ್ರಿಯಾಗೆ ಕ್ಯಾನ್ಸರ್ ಇರುವಂಥ ರೀತಿಯಲ್ಲಿ ತೋರಿಸಿ ಅದನ್ನು ಒಂದು ಟ್ರೀಟ್ಮೆಂಟ್ ಮುಖಾಂತರ, ಒಂದು ಪಾಸಿಟಿವ್ ಮೈಂಡ್ಸೆಟ್ ಮುಖಾಂತರ, ಒಂದು ಫ್ಯಾಮಿಲಿ ಸಪೋರ್ಟ್ ಮುಖಾಂತರ ಹೇಗೆ ಆ ಮಾರಕ ರೋಗದ ವಿರುದ್ಧ ಹೋರಾಡಬಹುದು, ಹೇಗೆ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಮತ್ತು ಆ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಲಿಕ್ಕೆ ಈ ಸೀರಿಯಲ್ನಲ್ಲಿ ಪ್ರಿಯಾಗೆ ಈ ರೀತಿಯಾದಂಥ ಕಾಯಿಲೆ ಇರುವಂಥ ರೀತಿಯಲ್ಲಿ ತೋರಿಸಲಾಗಿದೆ. ಹಾಗಾದರೆ ಪ್ರಿಯಾಗೂ ವಿಷಯ ಗೊತ್ತಾಗಿದೆ, ಅಶೋಕಗೂ ವಿಷಯ ಗೊತ್ತಾಗಿದೆ. ಆದರೆ ಪ್ರಿಯಾಗ ವಿಷಯ ಗೊತ್ತಾಗಿದೆ ಅನ್ನೋದು ಅಶೋಕಗಾಗಲಿ ಅಶೋಕ್ ಮನೆಯವರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಈ ವಿಷಯ ಸೀತಾರಾಮನಿಗೆ ಗೊತ್ತಾದ ನಂತರ ಅವ್ರು ಹೇಗೆ ಇದನ್ನು ಎದುರಿಸ್ತಾರೆ, ಸೀತಾ ಲೈಫಲ್ಲೇ ಈಗ ಒಂದು ಬ್ಯಾಟಲ್ ಶುರುವಾಗಿರುವಾಗ ಪ್ರಿಯಾ ಲೈಫಲ್ಲಿರುವಂಥ ಈ ಸಮಸ್ಯೆಗೆ ಸೀತಾ ಹೇಗೆ ಹೆಗಲು ಕೊಡ್ತಾಳೆ, ಅಲ್ಲಿ ಸೀತಾ ಪ್ರಿಯಾ ಫ್ರೆಂಡ್ಶಿಪ್ ಹಾಗೆ ಅಶೋಕ್ ರಾಮ್ ಫ್ರೆಂಡ್ಶಿಪ್ ಕೂಡ ಪರೀಕ್ಷೆಗೊಡ್ಡುವಂಥ ಒಂದು ಸಮಯ ಎದುರಾಗುತ್ತೆ. ಒಟ್ಟಾರೆಯಾಗಿ ಸೀತಾರಾಮ ಎಲ್ಲ ವಿಭಾಗದಲ್ಲೂ ಕೂಡ ಬ್ಯೂಟಿಫುಲ್ ಆದಂಥ ಕಂಟೆಂಟ್ ಜೊತೆಗೆ ಮುಂದೆ ಸಾಗ್ತಾ ಇದ್ದಾರೆ.